ऑलरेडी कब्रस्तान है ना वो? है सर, है। हाँ ठीक है, मैं ईश्वर खंडरे को बात करूँ, कैसा भी आज ईश्वर खंडरे का बेटा सिर्फ और सिर्फ हमारे मुसलमानों वोटों की वजह से जीत जासो, हमारा काम झकमारा करना चाहिए, मैं करा दूं जाओ। अब बब्बा यंथा मातु यंथा व्याख्यान यंथा विश्लेषण ಕೇಳಿದ್ರಲ್ಲ, ನಮ್ಮ ರಾಜ್ಯ ಸರ್ಕಾರದ ಪ್ರಭಾವಿ ಸಚಿವ ಜಮೀರ್ ಅಹ್ಮದ್ ಅವರ ಮಾತುಗಳನ್ನು. ಇವರು ಅಲ್ಪಸಂಖ್ಯಾತ ಅಭಿವೃದ್ಧಿ ಸಚಿವರಷ್ಟೇ ಅಲ್ಲ, ರಾಜ್ಯದ ಎಲ್ಲ ಸಮುದಾಯದ ವಸತಿ ಸಚಿವರು ಅನ್ನೋದನ್ನೇ ಮರೆತುಬಿಟ್ಟಿದ್ದಾರೇನು? ಇಂಥ ಹೇಳಿಕೆಗಳನ್ನು ಕೊಡೋದು ಜಮೀರ್ ಅಹ್ಮದ್ ಅವ್ರಿಗೆ ಹೊಸದೇನೂ ಅಲ್ಲ. ಹೌದು, ಜಮೀರ್ ಅಹ್ಮದ್ ಖಾನ್ ಯಾವ ವೇದಿಕೆಯಲ್ಲಿ ಏನ್ ಮಾತಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗೋದೇ ಇಲ್ಲ. ಅದಕ್ಕೆ ಏನೋ, ವೇದಿಕೆ ಮೇಲೆ ಒಂದ್ ಹೇಳಿ ವೇದಿಕೆ ಕೆಳಗೆ ಒಂದ್ ರೀತಿ ಸಮಜಾಯಿಸಿ ಕೊಡ್ತಾರೆ. ಧರ್ಮದ ವಿಷಯದಲ್ಲಿ ತಲೆಬುಡವಿಲ್ಲದ ಅರ್ಥಹೀನ ಹೇಳಿಕೆ ಕೊಡ್ತಾರೆ, ಆಗಾಗ ಕೋಮು ವಿಷ ಉಗುಳ್ತಿರ್ತಾರೆ. ಹೀಗಾಗಿ ಸದ್ಯ ಜಮೀರ್ ಅಹ್ಮದ್ ಖಾನ್ ಅಂದ್ರೆ ಅವರ ಇಲಾಖೆ ಕೆಲಸ ಕಾರ್ಯ ಮಾಡುವುದಕ್ಕಿಂತ ಹೆಚ್ಚಾಗಿ ಕಾಂಟ್ರವರ್ಸಿ ಮಿನಿಸ್ಟರ್ ಆಗಿ ಗುರುತಿಸಿಕೊಂಡಿದ್ದಾರೆ. ಸಮಾಜದಲ್ಲಿ ಅನಗತ್ಯ ಗೊಂದಲ ಸೃಷ್ಟಿಸುವ ಹೇಳಿಕೆ ನೀಡಿ ಸಮಾಜದ ಕೆಂಗಣ್ಣಿಗೆ ಗುರಿಯಾಗುತ್ತಲೇ ಇದ್ದಾರೆ. ಆಲ್ರೆಡಿ ಕಬ್ರಸ್ತಾನ್ ಹೈ ನಾವು? ಹೈ ಸರ್, ಹೈ. ಹಾ ಠೀಕ್ ಹೈ, ಮೈಕ್ ಈಶ್ವರ್ ಖಂಡ್ರೆಗೂ ಬಾತ್ ಕರು, ಕೈಸಾ ಭಿ ಆಜ್ ಈಶ್ವರ್ ಖಂಡ್ರೆಗಾ ಬೈಠಾ ಸಿರ್ಫ್ ಓ ಸಿರ್ಫ್ ಹಮಾರೆ ಮುಸಲ್ಮಾನೋ ವೋಟೋ ಕಿ ವಜಹ ಸೆ ಜೀತ ಜಾಸೋ, ಹಮಾರಾ ಕಾಮ್ ಝಕ್ಮರಾ ಕರ್ನಾ ಚುನೈ ಹೈ, ಮೈಂ ಕರಾ ದೂಂ ಜಾಓ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಮೊನ್ನೆ ಬೀದರ್ನಲ್ಲಿ ನಡೆದ ವಫ್ ಅದಾಲತ್ನಲ್ಲಿ ಜಮೀರ್ ಅವರು ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದು. ಹೀಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮಗ ಸಾಗರ್ ಖಂಡ್ರೆ ಗೆದ್ದಿದ್ದು ಕೇವಲ ಮುಸ್ಲಿಂ ಮತಗಳಿಂದ, ಹಾಗಾಗಿ ಮುಸ್ಲಿಮರ ಕೆಲಸವನ್ನು ತಲೆಬಾಗಿ ಮಾಡಲೇಬೇಕು ಎಂದು ಫರ್ಮಾನ್ ಬೇರೆ ಹೊರಡಿಸ್ಬಿಟ್ರು. ಅವ್ರು ಯಾಕೆ ಹೀಗೆ ಹೇಳಿದ್ದು ಈ ಕುರಿತು ನಮ್ಮ ಬೀದರ್ನ ಹಿರಿಯ ಪತ್ರಕರ್ತ ಸದಾನಂದ ಜೋಶಿ ಅವರ ಬಾಯಲ್ಲೇ ಕೇಳಿ. ಬೀದರ್ ಕ್ಷೇತ್ರದಿಂದ ಸಾಗರ್ ಖಂಡ್ರೆಯವರಿಗೆ ಮುಸ್ಲಿಮೇತರರು ಲಕ್ಷಾಂತರ ಸಂಖ್ಯೆಯಲ್ಲಿ ಓಟು ಕೊಟ್ಟಿದ್ದಾರೆ, ಅವರಿಗೆ ಮಾಡಿರುವಂತಹ ಇದು ಅಪಮಾನಕರ ಹೇಳಿಕೆ ಅಂತ ಕೂಡ ಹೇಳಬಹುದು. ಹೀಗಾಗಿ ಯಾವ ಕಾರಣಕ್ಕೂ ಕೂಡ ಇದು ನಾಗರಿಕ ಸಮಾಜವು ಈ ಜಮೀರ್ ಅಹ್ಮದ್ ಖಾನ್ ಅವರಂತಹ ಜಮೀರ್ ಅಹ್ಮದ್ ಖಾನ್ ಅವರ ಇಂತಹ ಹೇಳಿಕೆ ಯಾವತ್ತೂ ಕೂಡ ಒಪ್ಪುವುದಿಲ್ಲ ಅಂತ ಹೇಳಿ ಹೇಳಬಹುದಾಗಿದೆ. ತಮಗೆಲ್ಲ ಗೊತ್ತಿರುವಂತೆ ಜಮೀರ್ ಅಹ್ಮದ್ ಖಾನ್ ಅವರು ಆಗಾಗ್ಗೆ ಸಮಾಜದಲ್ಲಿ ಒಂದು ಜಾತಿಯ ವಿಷಬೀಜ ಬಿತ್ತುವಂತ ಹೇಳಿಕೆ ನೀಡುತ್ತಲೇ ಬರ್ತಾರೆ. ಇಲ್ಲಿ ಎಂ ಪಿ ಅವರು ಸಾಗರ್ ಖಂಡ್ರು ಕೇವಲ ಸಿರ್ಫೋ ಸಿರ್ಫ್ ಮುಸ್ಲಿಂ ಓಟೋಸೆ ಜಿತ್ತೆ ಹೇ ಅಂತಾರೆ. ಬಹುಶಃ ಯಾವ ರೀತಿ ಒಬ್ಬ ಸಚಿವರಾಗಿ ಸರ್ಕಾರದಲ್ಲಿ ಉನ್ನತ ಸ್ಥಾನದಲ್ಲಿದ್ದರೂ ರಾಜಕೀಯದ ಒಂದು ಪರಿಜ್ಞಾನ ಕೂಡ ಅವರಿಗೆ ಇಲ್ಲವಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತದೆ. ಯಾಕಂದ್ರೆ ರಾಜಕೀಯದಲ್ಲಿ ಇದ್ದಾಗ ಎಲ್ಲಾ ಸಮಾಜದವರು ಎಲ್ಲಾ ಜಾತಿ ವರ್ಗದವರು ಎಲ್ಲ ವರ್ಗದವರ ಬೆಂಬಲ ಸಹಕಾರ ಬೇಕಾಗುತ್ತದೆ. ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ರಾಜಕೀಯ ಮಾಡ್ಲಿಕ್ಕೆ ಸಾಧ್ಯವಾಗಿಲ್ಲ. ಆ ರೀತಿ ರಾಜಕೀಯ ಮಾಡಿದ್ರೆ ಅವನು ರಾಜಕಾರಣಿ ಕೂಡ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಸಾಗರ್ ಖಂಡ್ರೆ ಅವರು 6.66 ಲಕ್ಷ ಪಡೆದು ಬಿಜೆಪಿಯ ಭಗವಂತ ಖೂಬಾ ಅವರಿಗೆ 1.28 ಲಕ್ಷ ಮತಗಳಿಂದ ಸೋಲಿಸಿದ್ದಾರೆ. ಬೀದರ್ ಕ್ಷೇತ್ರದಲ್ಲಿ ಮುಸ್ಲಿಂ ಮತದಾರರ ಸಂಖ್ಯೆ ಸುಮಾರು 3 ಲಕ್ಷದಷ್ಟಿದೆ. ಇದರಲ್ಲಿ ಶೇಕಡ 80% ಮತದಾನ ಆದರೂ 2.40 ಲಕ್ಷ ಆಗ್ತಾ ಇದೆ. ಹೀಗಿರುವಾಗ ಜಮೀರ್ ಹೇಳಿದಂತೆ ಕೇವಲ ಮುಸ್ಲಿಂ ಮತಗಳಿಂದ ಸಾಗರ್ ಖಂಡ್ರೆ ಹೇಗೆ ಗೆಲ್ಲೋಕೆ ಸಾಧ್ಯ? ಬೀದರ್ನ ಎಂ ಪಿ ಇತ್ತೀಚೆಗೆ ಆಯ್ಕೆ ಅಂತ ಎಂ ಪಿ ಅವರು ಸಾಗರ್ ಖಂಡ್ರೆ ಅವರು ಕಾಂಗ್ರೆಸ್ ಇಂದ ಗೆದ್ದಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲ್ಲುವ ಸಾಮಾನ್ಯ. ಈ ಹಿಂದೆ 2 ಸಲ ಭಗವಂತ ಖೂಬಾ ಅವರು ಗೆದ್ದಿದ್ದರು, ಈ ಸಲ ಅವರು ಗೆದ್ದಿದ್ದಾರೆ. ಕ್ಷೇತ್ರದಲ್ಲಿ ಅವರು ಸುಮಾರು 6,66,000 ಮತಗಳನ್ನು ಸಾಗರ್ ಖಂಡ್ರೆ ಪಡೆದಿದ್ದಾರೆ. ಇನ್ನು ಜಮೀರ್ ಅಹ್ಮದ್ ಖಾನ್ ಅವರ ಹೇಳಿಕೆಯನ್ನು ನಾವು ಗಮನಿಸಬೇಕಾದರೆ ಬೀದರ್ ಕ್ಷೇತ್ರದಲ್ಲಿ ಲಿಂಗಾಯತರು ಪರಿಶಿಷ್ಟರು ಅತ್ಯಂತ ನಿರ್ಣಾಯಕ ಸ್ಥಾನದಲ್ಲಿದ್ದಾರೆ. ಸುಮಾರು 10-11 ಲಕ್ಷ ಈ ಎರಡೇ ಸಮುದಾಯದಲ್ಲಿವೆ. ಮುಸ್ಲಿಂ ಸಮುದಾಯದ ಮತಗಳ ಸಂಖ್ಯೆ ಬೀದರ್ ಕ್ಷೇತ್ರದಲ್ಲಿ ಇರುವುದು 1.3 ಲಕ್ಷದ ಆಸುಪಾಸು. ಇದರಲ್ಲಿ 70% ಮತದಾನ ಆದರೂ ಕೂಡ ಸಾಗರ್ ಖಂಡ್ರೆ ಅವರಿಗೆ ಬರುವಂತಹ ಮುಸ್ಲಿಮರ ಮತಗಳು ಅದು ಪೂರ್ತಿ 1-sided ಆದರೆ ಅದು 2 ಲಕ್ಷ 2 ಲಕ್ಷ 10 ಸಾವಿರ ಆಗುತ್ತದೆ. ಸೊ 6,66,000 ಮತಗಳು ಸಾಗರ್ ಖಂಡ್ರೆ ಅವರು ಪಡೆದಿರುವಾಗ ಕೇವಲ ಸಿರ್ಫೋ ಸಿರ್ಫ್ ಮುಸ್ಲಿಂ ವೋಟರ್ಸೆ ಸಾಗರ್ ಖಂಡ್ರೆ ಜಿತೆ ಅವ್ರು ನಾವೆಲ್ಲ ಹೇಳಿದ ಕೆಲಸ ಮಾಡ್ಬೇಕಾಗುತ್ತದೆ ಅನ್ನುವಂತಹ ಏನು ಮಾತನ್ನು ಜಮೀರ್ ಅಹ್ಮದ್ ಖಾನ್ ಹೇಳಿದ್ದಾರೆ. ಸೊ ಇದು ಕೂಡ ಒಂದು ಸಮಾಜದಲ್ಲಿ ಕೋಮು ದ್ವೇಷವನ್ನು ಬಿತ್ತುವಂತಹ ಸಮಾಜದಲ್ಲಿ ಜಾತಿ ವಿಷ ಬೀಜ ಬಿತ್ತುವಂತಹ ಹೇಳಿಕೆ ಎಂಬುದು ಕ್ಲಿಯರ್ ಆಗುತ್ತೆ, ಸ್ಪಷ್ಟವಾಗುತ್ತದೆ. ಇದೇನು ಜಮೀರ್ ಅವರಿಗೆ ಹೊಸದೇನು ಅಲ್ಲ. ಹಿಂದೊಮ್ಮೆ
ಯು ಟಿ ಖಾದರ್ ಅವರು ಸ್ಪೀಕರ್ ಆಗಿ ಆಯ್ಕೆ ಆದಾಗಲೂ ಕೂಡ ಇದೇ ರೀತಿ ಕೋಮು ಬಣ್ಣ ಬಳಿದು ಮಾತನಾಡಿದ್ರು. ಬಿಜೆಪಿಯ ಎಲ್ಲ ಶಾಸಕರು ಒಬ್ಬ ಮುಸ್ಲಿಮನ ಎದುರು ನಿಂತು ಸಲಾಂ ಹೊಡಿಲೇಬೇಕು, ಕೈಕಟ್ಟಿ ನಿಲ್ಲಲೇಬೇಕು, ಇದನ್ನು ಕಾಂಗ್ರೆಸ್ ಮಾಡಿದೆ ಅಂದಿದ್ರು. ಈ ಮೂಲಕ ಜಮೀರ್ ಅಹಮದ್ ಅವರು ಸಂವಿಧಾನಿಕವಾದ ಸ್ಪೀಕರ್ ಹುದ್ದೆಗೂ ಕೂಡ ಜಾತಿ ಬಣ್ಣ ಬಳಿದು ಗುಲ್ಲೆಪ್ಪಿಸಿದ್ರು. ಯಾಕಂದ್ರೆ ಜಮೀರ್ ಅಹಮದ್ ಖಾನ್ ಅವರು ಈ ಹಿಂದೆ ಕೂಡ ಇದೇ ರೀತಿ ಅನೇಕ ವಿವಾದಿತ ಹೇಳಿಕೆ ಕೊಟ್ಟಿದ್ದಾರೆ. ತೆಲಂಗಾಣದಲ್ಲಿ ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲೂ ಕೂಡ ಒಂದು ಹೇಳಿಕೆ ಕೊಟ್ಟಿದ್ದರು. ಕರ್ನಾಟಕದಲ್ಲಿ ಸ್ಪೀಕರ್ ಆಗಿದಂತ ನಮ್ಮ ಗೌರವಾನ್ವಿತ ಸ್ಪೀಕರ್ ಯು ಟಿ ಖಾದರ್ ಅವರು ಆಗಿದ್ದರು. ಆ ಸಂದರ್ಭದಲ್ಲಿ ತೆಲಂಗಾಣಕ್ಕೆ ಹೋದಾಗ ಒಂದು ಪ್ರಚಾರ ಸಭೆಯಲ್ಲಿ ಮಾತಾಡ್ತಾ ಹೇಳಿದರು, ನೋಡಿ ಒಬ್ಬ ಸ್ಪೀಕರ್ ಇವತ್ತು ಮುಸ್ಲಿಂ ಸ್ಪೀಕರ್ ಆಗಿದ್ದಾರೆ, ಎಲ್ಲ ಬಿಜೆಪಿಯ ಶಾಸಕರು ಇವತ್ತು ನಮ್ಮ ಸ್ಪೀಕರ್ ಎದುರು, ಅಂದ್ರೆ ನಮ್ಮ ಮುಸ್ಲಿಂ ಸಮಾಜದ ಸ್ಪೀಕರ್ ಎದುರು ಇವತ್ತು ಕೈ ಕೊಟ್ಟುಕೊಂಡು ನಿಲ್ಲಬೇಕಾಗುತ್ತೆ, ಅವ್ರಿಗೆ ಸಲಾಂ ಹೊಡಿಬೇಕಾಗುತ್ತೆ ಅನ್ನುವಂತ ಹೇಳಿಕೆಯನ್ನು ಕೂಡಿದ್ರು. ಬಹುಶಃ ಇದು ಕೂಡ ಅವಾಗ ಬಹಳ ವಿವಾದಕ್ಕೆ ಕಾರಣ ಆಗಿತ್ತು. ಇಡೀ ರಾಜ್ಯ ಮಾತ್ರ ಅಲ್ಲ, ರಾಷ್ಟ್ರಾದ್ಯಂತ ಒಂದು ಚರ್ಚೆಗೆ ಕಾರಣವಾಗಿತ್ತು. ಒಂದು ಸಾಂವಿಧಾನಿಕವಾದಂತಹ ಗೌರವಾನ್ವಿತ ಸ್ಪೀಕರ್ ಹುದ್ದೆಗೂ ಕೂಡ ಜಾತಿಯ ಬಣ್ಣವನ್ನು ಲೇಪಿಸಿದಂತಹ ಕೆಲಸವನ್ನ ಈ ಹಿಂದೆ ಜಮೀರ್ ಅಹಮದ್ ಖಾನ್ ಅವರು ಮಾಡಿದ್ದರು. ಜಮೀರ್ ಅವರ ಈ ಹೇಳಿಕೆಗೆ ಸ್ವಪಕ್ಷ ಕಾಂಗ್ರೆಸ್ನಲ್ಲೇ ವಿರೋಧ ವ್ಯಕ್ತವಾಗ್ತಿದೆ. ಸ್ವತಃ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ನೀಡಿದ್ರು, ರಾಜಕೀಯದಲ್ಲಿ ಎಲ್ಲಾ ಸಮಾಜದವರ ಬೆಂಬಲದಿಂದಲೇ ತಮ್ಮ ಮಗ ಗೆದ್ದಿತ್ತು ಅಂತ ಹೇಳಿ ಡ್ಯಾಮೇಜ್ ಕಂಟ್ರೋಲ್ ಮಾಡಕ್ಕೆ ನೋಡಿದ್ರು. ತನ್ನ ಹೇಳಿಕೆ ದೊಡ್ಡ ವಿವಾದ ಸೃಷ್ಟಿಸಿದ್ದನ್ನ ಅರಿತ ಜಮೀರ್ ಅಹಮದ್ 20 ಗಂಟೆಯಲ್ಲೇ ಯೂ ಟರ್ನ್ ಹೊಡೆದಿದ್ದಾರೆ. ಕೇವಲ ಮುಸ್ಲಿಮರ ಮತಗಳಿಂದ ಸಾಗರ್ ಖಂಡ್ರೆ ಗೆದ್ದಿದ್ದಾರೆಂದು ನಾನು ಹೇಳಿಲ್ಲ. ಮುಸ್ಲಿಮರು ಒನ್ ಸೈಡ್ ವೋಟ್ ಸಾಗರ್ಗೆ ಹಾಕಿದ್ದಾರೆ ಎಂದು ಸಮಜಾಯಿಷಿ ನೀಡಿದ್ದಾರೆ. ಆ ಮೂಲಕ ದೇಶದಾದ್ಯಂತ ಮುಸ್ಲಿಮರಿಂದ ಓಟ್ ಜಿಹಾದ್ ನಡೆದಿದೆ ಎಂಬ ಆರೋಪವನ್ನ ಜಮೀರ್ ಒಪ್ಪಿಕೊಂಡಂತಾಗಿದೆ. ಅದೆಷ್ಟೇ ಸಮಜಾಯಿಷಿ ಕೊಟ್ಟರು ಆಡಿದ ಮಾತನ್ನ ಮತ್ತೆ ತೆಗೆದುಕೊಳ್ಳಕ್ಕಾಗತ್ತಾ? ವೈರಲ್ ಆಗ್ತಾ ಇರೋ ಜಮೀರ್ ಅವರ ವಿಡಿಯೋವನ್ನು ನೋಡಿದ್ರೆ ಅವರು ನೀಡ್ತಾ ಇರೋ ಸುಳ್ಳು ಸ್ಪಷ್ಟನೆ ಸ್ಪಷ್ಟವಾಗಿ ಅರ್ಥವಾಗ್ತಾ ಹೋಗ್ತದೆ. ಇಂಥವ್ರು ನೋಡೆ ನಮ್ಮ ಹಿರಿಯರು ಗಾದೆಗಳನ್ನು ಮಾಡಿರೋದು, ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತ. ಮಾತಾಡೋಕ್ಕೂ ಮುಂಚೆ ವಿಚಾರ ಮಾಡಬೇಕು, ಏನಂತೀರಾ?